ಬೆಳಗಾವಿಯಲ್ಲಿ ಮರಾಠ ಸಮುದಾಯ ಸತ್ಯಾಗ್ರಹವನ್ನು ಮಾಡುತ್ತಾ ಬೆಳಗಾಂ ಚಲೋ ಸುವರ್ಣ ಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ಸತ್ಯಾಗ್ರಹ ನೋಡುತ್ತಾ ಇದ್ದಾರೆ. ಮರಾಠ ಸಮುದಾಯದ ಒಂದಷ್ಟು ನಾಯಕರು ಅವರ ಕಾರ್ಯಕರ್ತರು ಎಲ್ಲರೂ ಕೂಡ ಠಿಕಾಣೆ ಓಡಿದ್ದಾರೆ, ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಮರಾಠ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡಬೇಕು, ಅವರ ಸಮುದಾಯಕ್ಕೆ ಸ್ಪಂದಿಸತಕ್ಕಂತ ನಾಯಕರನ್ನ ಸಚಿವರನ್ನಾಗಿ ಮಾಡಬೇಕು. ಶ್ರೀಮಂತ್ ಪಾಟೀಲ್ ಅವರಿಂದ ವಿನಾಕಾರಣ ಸಚಿವ ಸ್ಥಾನ ಕಸಿದುಕೊಂಡಿದೆ ಬಿಜೆಪಿ ಅಂತ ಆಕ್ರೋಶ ಕೂಡ ಇಲ್ಲಿ ನಡೀತಾ ಇದ್ದಂತ ಸತ್ಯಾಗ್ರಹದಲ್ಲಿ ಕೇಳಿ ಬಂತು. ಜೆಡಿಎಸ್ ಪಕ್ಷ 548 ಗೊತ್ತು, ಅವ ಕುಮಾರಸ್ವಾಮಿ ಸೋಷಿಯಲ್ ಮೀಡಿಯಾ ಯುಗ ಇದು. ಈಗ ನೋಡಿ ಯಾವ ಪತ್ರಿಕೆ ಕೈ ಅಲ್ಲೊಬ್ರ ವಿಡಿಯೋ ಯಾರೋ ಕರೀದ ಅಂತಂದ್ರೆ ನಮ್ ಕಡೆ ಎಲ್ಲ ಕರೆಯರಿತಾರೆ. ಕರಿ ಹರಿಯುವುದು ಅಂತಂದ್ರೆ ಎತ್ತುಗಳು ಓಡಿಸಿ ನನಗೂ ಏನೋ ನೆನಪು. ಅದು ಸಂಕ್ರಮಣ ಆದ ಮರು ದಿವಸ ಕರಿ ಹರಿತಾರೆ. ಆ ಕರಿ ಯಾರ ಹರಿಲಿ ಮರಾಠರ ಮನೆಗೆ ಎಲ್ಲ ಹುಂದ ಕೋಳಿನ ಬಿತ್ತು. ಅದು ಮರಾಠರ ಸಂಸ್ಕೃತಿ ಮಟ್ಟ ತಿಂದ ಹಿಂದ ಉಳಿದೀವಿ ನಾವು. ಬೊಮ್ಮೈಗೆ ಕ್ಯಾ ಹೊರ ಅಂತೇಳಿ ಮೋದಿ ಅವರು ಫೋನ್ ಹಚ್ಬೇಕು. ಯಾಕಂದ್ರೆ ಮೋದಿ ಅಭಿಮಾನಿ ಇವ್ರು ಎಲ್ಲ ಕಚ್ಚರ ಅದಾರಂದ್ರೆ ಅವ್ರು ಕಚ್ಚರ ಇಲ್ಲ ಇರ್ಲಿ, ಆದ್ರ ಅಂತ ಮಹಾತ್ಮ ನಮ್ಗೆ ಸಿಕ್ಕಿದ್ದು ದೊಡ್ಡ ಗುಣ. ಆದ್ರೆ ಅವ್ರಿಗೂ ಗೊತ್ತಾಗ್ಬೇಕು ಇಲ್ಲಿ ಏನ್ ನಡೆದತ್ತೆ ಏನ. ಆದ್ರೆ ಈಗ ನಾನು ಜಮಖಂಡಿಯಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿದಾಗನೇ ಹೇಳಿದ್ದೆ, ಯಾಕಂದ್ರೆ